ಅದಿ ಯೋಚನೆ ಮಾಡಿ ನೋಡಿದೆ, ಇವಳು ಇಲ್ಲೇ ಇರೋದು ಸರಿ ಅನ್ನಿಸ್ತು. ಆದರೆ ಒಂದು ಮಾತು ಹೇಳ್ತೀನಿ ನೆನಪಿನಲ್ಲಿ ಇಟ್ಕೋ, ಮುಂಚೆ ಇದ್ದ ಯಾವುದೇ ಸ್ಥಾನ ಮಾನ ನಿನಗೆ ಈ ಮನೆಯಲ್ಲಿ ಇರೋದಿಲ್ಲ. ಇರೋದಕ್ಕೆ ಅದು ಹೆಣ್ಣು ಅಂತ ಇರೋದಕ್ಕೋಸ್ಕರ ಈ ಮನೆ ಜಾಗ ಕೊಡ್ತೀನಿ, ಅದನ್ನ ತಲೆಯಲ್ಲಿ ಹಾಕೋಬೇಕು. ಮನುಷ್ಯ ಏನೇ ಆದರೂ ಕೂಡ ಕೆಲವು ವಿಷಯಗಳಲ್ಲಿ ಮಾನವತೆ ಅನುಕಂಪ ಅದನ್ನು ಉಳಿಸ್ಕೊಂಡು ಹೋಗಬೇಕು ಅಂತ ಹೇಳ್ತಾರೆ. ಅದನ್ನೇ ನಮ್ಮ ಹಿರಿಯರು ಕೂಡ ಮಾಡ್ಕೊಂಡು ಬಂದಿದ್ರು, ಈಗ ನಾವು ಅದನ್ನೇ ಮುಂದುವರಿಸ್ಕೊಂಡು ಹೋಗಬೇಕು. ನಾಯಿಗಳು ಕಾಲು ಕಚ್ಚುತ್ತವೆ ಅಂತ ಆ ನಾಯಿ ಕಾಲು ನಾವು ಕಚ್ಚೋದಕ್ಕಾಗುತ್ತಾ? ಚಪ್ಪಲಿ ಎಲ್ಲಿ ಬಿಡ್ತಾರೆ ಹೇಳು? ಮನೆ ಹೊರಗೆ ನಾಯಿ ಎಲ್ಲಿ ಕಟ್ಟಾಕ್ತಾರೆ? ಕೆಟ್ಟಿದ ಆಚೆ ಇನ್ ಮೇಲೆ ಅದೇ ನಿನ್ನ ಸ್ಥಾನ. ಲೇ ದಕ್ಷಿಣಾಮೂರ್ತಿ, ನಿನ್ನ ಒಂದೊಂದು ಮಾತು ನನಗೆ ಈಟಿ ಈಟಿ ತರ ಇರಿತಾ ಇದೆ. ನನ್ನ ಹೆಸರು ಲಕ್ಷ್ಮಿ ಎಂದ ಮಾತ್ರಕ್ಕೆ ನಾನು ಲಕ್ಷ್ಮಿ ತರ ಶಾಂತವಾಗಿರ್ತೀನಿ ಅಂತ ನೀನ್ ಅನ್ಕೊಂಡಿದ್ರೆ ಐ ಆಮ್ ಸಾರಿ, ಅದು ನಿನ್ನ ಭ್ರಮೆ. ನಮ್ಮಪ್ಪ ನನಗೆ ಅಪ್ಪಿ ತಪ್ಪಿ ಲಕ್ಷ್ಮಿ ಅಂತ ನಾಮಕರಣ ಮಾಡಿದ್ದಾರೆ. ಆದರೆ ನಾನು ನಿನ್ನ ಪಾಲಿಗೆ, ನಿನ್ನ ಮನೆಯವರ ಪಾಲಿಗೆ, ನಿನ್ನ ಸಂಸಾರದ ಪಾಲಿಗೆ ಲಕ್ಷ್ಮಿ ಅಲ್ವೋ, ಕಾಳಿ ಕಾಳಿ ಆಗ್ತೀನಿ ನೋಡ್ತಾ ಇರೋ. ಜಾಗ ಕೊಡ್ತೀನಿ ಅಂತ ಹೇಳಿದ್ದೆ ಹೊರತು ನಿನಗೆ ಮೊದಲನ ಸ್ಥಾನಮಾನ ಕೊಡ್ತೀನಿ ಅಂತ ಹೇಳಲಿಲ್ಲ. ನಾನು ನನ್ನ ಜಾಗ ಕಾರ್ ಶೆಡ್, ಮನಸ್ಸಿನ